ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ಬೆಳಬೆಳಗ್ಗೆ, ನಾನರ್ಪಿತಾ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗಿರುತ್ತೆ. ಅದರಲ್ಲಿ ಪ್ರಮುಖವಾದದ್ದು ಇದು, ಪೊಲೀಸರ ಮನೆಗೆ ದರೋಡೆಕೋರರು ನುಗ್ಗಿದ ವಿಭಿನ್ನ ಪ್ರಕರಣ ನಡೆದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಎಎಸ್ಐ ಮನೆಯಲ್ಲಿದ್ದಾಗಲೇ ಬಂದೂಕುಧಾರಿಗಳು ದೋಚೋಕೆ ಬಂದಿದ್ರು. ಹೀಗೆ ಬಂದವರು ಎಎಸ್ಐ ಮೇಲೆ ಹಲ್ಲೆ ಮಾಡಿ ಅವರ ಪುತ್ರನ ಕಾಲಿಗೆ ಫೈರಿಂಗ್ ನಡೆಸಿದ್ದಾರೆ. ಚಿನ್ನ ನಗದು ದೋಚಿ ಕತ್ತಲಲ್ಲಿ ಕಣ್ಮರೆಯಾಗಿದ್ದಾರೆ. ಸಮವಸ್ತ್ರ ಸಮರ ಕ್ಯಾಂಪಸ್ನಲ್ಲಿ ಧರ್ಮದಂಗಲ್. ಹಿಜಾಬ್ ಕೇಸರಿ ಶಾಲು ಸಮರದ ಫಲಿತಾಂಶ ಹೊರಬಿದ್ದಿದೆ. ಶಿಕ್ಷಣ ಗುಣಮಟ್ಟ ಸೂಚ್ಯಂಕದಲ್ಲಿ ರಾಜ್ಯ ಮತ್ತಷ್ಟು ಹಿಂದುಳಿದಿದೆ. ಐದನೇ ಸ್ಥಾನದಲ್ಲಿದ್ದ ಕರ್ನಾಟಕ 13ನೇ ಸ್ಥಾನಕ್ಕೆ ಕುಸಿದಿದೆ. ಸರ್ಕಾರ ಧಾರ್ಮಿಕ ವಿಚಾರಗಳಲ್ಲಿ ಬ್ಯುಸಿಯಾಗಿದ್ದಕ್ಕೆ ಈ ಫಲಿತಾಂಶ ಅಂತ ರುಪ್ಸ ಅಧ್ಯಕ್ಷ ಟೀಕೆ ಮಾಡಿದ್ದಾರೆ. ನಾಳೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಏರ್ಪೋರ್ಟ್ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿರುವ ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳ್ಳಲಿದೆ. ಬೆಳಗ್ಗೆ 10 ಗಂಟೆಗೆ ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ 108 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆ ಲೋಕಾರ್ಪಣೆಗೊಳ್ಳಲಿದೆ. ಗುಜರಾತ್ ಹಿಮಾಚಲ ಪ್ರದೇಶ ಚುನಾವಣಾ ಕಣ ಕಾವೇರಿದೆ. ದಿನಾಂಕ ಫಿಕ್ಸ್ ಆಗ್ತಿದ್ದಂತೆ ಪ್ರಚಾರದ ಭರಾಟೆ ವೇಗ ಪಡೆದುಕೊಂಡಿದೆ. ಈ ನಡುವೆ ಕುತೂಹಲ ಮೂಡಿಸಿದ್ದು ಚುನಾವಣಾ ಪೂರ್ವ ಸಮೀಕ್ಷೆ. ಎರಡೂ ರಾಜ್ಯಗಳಲ್ಲಿ ಬಿಜೆಪಿಗೆ ಬಹುಮತ ಬರುತ್ತೆ ಅಂತ ಸರ್ವೆ ರಿಪೋರ್ಟ್ ಭವಿಷ್ಯ ನುಡಿದಿದೆ. ಯುದ್ಧಕ್ಕೆ ಸಿದ್ಧರಾಗಿರಿ, ಗೆಲ್ಲಲು ಶಕ್ತಿ ಬಳಸಿ ಹೋರಾಡಿ. ಇದು ಚೀನಾ ಅಧ್ಯಕ್ಷರು ತಮ್ಮ ಸೇನೆಗೆ ನೀಡಿರೋ ಕರೆ. ಕ್ಸಿ ಜಿನ್ಪಿಂಗ್ ಜೋಶ್ನ ಮಾತುಗಳು ಯುದ್ಧದ ಭೀತಿಯಲ್ಲಿರೋ ಜಗತ್ತಿಗೆ ಭಯ ಹೆಚ್ಚಿಸಿದೆ. ಚೀನಾಧಿಪತಿಯ ಯುದ್ಧ ದಾಹದ ಹೇಳಿಕೆ ಸ್ಥಳೀಯ ಮಟ್ಟದಲ್ಲಿ ಆತಂಕದ ಕಾರ್ಮೋಡ ಸೃಷ್ಟಿ ಮಾಡಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.